ನರ್ಸರಿ ಮತ್ತು ಅಂಗನವಾಡಿ ಕೇಂದ್ರಗಳ ಓಪನ್ಗೂ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡಿದೆ. ಸೋಮವಾರದಿಂದ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಬಹುದು. ಸೋಂಕು ಇಳಿಕೆ ಆಗಿರೋದ್ರಿಂದ ಶಾಲೆಗಳ ಆರಂಭಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನರ್ಸರಿ ಅಂಗನವಾಡಿ ಕೇಂದ್ರಗಳನ್ನು ಓಪನ್ ಮಾಡಿ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸದ್ಯ ಕೇಸ್ಗಳನ್ನು ಗಮನದಲ್ಲಿಟ್ಕೊಂಡು ನೋಡಿದಾಗ ನರ್ಸರಿ ಮತ್ತು ಅಂಗನವಾಡಿ ಎಲ್ಲ ಓಪನ್ ಮಾಡಬಹುದು. ಸದ್ಯದ ಪರಿಸ್ಥಿತಿ ಅಷ್ಟೊಂದು ಆತಂಕಕಾರಿಯಾಗೇನಿಲ್ಲ ಅಂತಲೇ ಶಿಫಾರಸು ಮಾಡಿದ್ದಾರೆ. ಲೋಕೇಶ್, ಈಗ ನರ್ಸರಿ ಅಂಗನವಾಡಿ ಮತ್ತು ಶಾಲಾ ತರಗತಿಗಳು ಎಲ್ಲದಕ್ಕೂ ಕೂಡ ಬಹುತೇಕ ತಜ್ಞರು ಶಿಫಾರಸು ಮಾಡಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಡಿ ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾರೆ ಅನ್ಸುತ್ತೆ. ಹಾಗಿದ್ರೆ ವಿಜಯ್, ಖಂಡಿತವಾಗಲು ಶಿಶುಪಾಲನಾ ಕೇಂದ್ರಗಳನ್ನು ಕೂಡ ಓಪನ್ ಮಾಡಿದ್ರು ಅಂತ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡ್ತಾ ಇದೆ. ಆ ಶಿಶುಪಾಲನಾ ಕೇಂದ್ರಗಳನ್ನು ಕೂಡ ಯಾಕೆ ಓಪನ್ ಮಾಡುವಂತದ್ದು? ಕೇಸ್ ಪೀಕಿಗೆ ಹೋಗ್ತಾ ಇದೆ, ಹೀಗಾಗಿ ಕೇಸ್ ಕೂಡ ಇಳಿಕೆ ಆಗ್ತಾ ಇದೆ. ಏರಿಳಿಕೆ ಇರುವಂತ ಸಂದರ್ಭದಲ್ಲಿ ಓಪನ್ ಮಾಡೋದು ಅಷ್ಟೊಂದು ಸಮಂಜಸನ ಅಂತ ಹೇಳಿ ತಜ್ಞರು ಒಂದು ಸಭೆಯನ್ನ ಮಾಡಿದ್ರು. ಇದು ಬರೀ ತಾಂತ್ರಿಕ ಸಲಹಾ ಸಮಸ್ಯೆ ಸದಸ್ಯರು ಮಾಡಿದಂತ ಸಭೆಯಲ್ಲಿ ಓಪನ್ ಮಾಡ್ಬಿಟ್ಟು ಆ ರೀತಿಯಾದಂತ ಆತಂಕ ಪಡುವಂತ ವಿಚಾರ ಏನಿಲ್ಲ, ಅದಕ್ಕೂ ಒಂದಿಷ್ಟು ನಿಯಮಗಳನ್ನ ಜಾರಿಗೊಳಿಸಿ ಓಪನ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಈಗಾಗಲೇ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡೋದು ತಪ್ಪಿಸ್ಬಹುದು. ಯಾಕಂತಂದ್ರೆ ಈಗಾಗಲೇ ಈ 3 ವರ್ಷಗಳಿಂದ ಅಂಗನವಾಡಿ ಕೇಂದ್ರಗಳು ಸರಿಯಾಗಿ ಓಪನ್ ಆಗ್ತಾ ಇರೋದ್ರಿಂದ ಅಪೌಷ್ಟಿಕತೆಗೆ ಒಳಗಾಗೋದು ಬೇಡ. ಈ ನಿಟ್ಟಿನಲ್ಲಿ ಅವ್ರಿಗೆ ಬೇಕಾದಂತ ಏನು ಸರ್ಕಾರದ ಸವಲತ್ತು ಸಿಗ್ತಾ ಇತ್ತು ಅದೆಲ್ಲವೂ ಕೂಡ ಸಿಗ್ಲಿ, ಅವರಲ್ಲೂ ಕೂಡ ಇಮ್ಯುನಿಟಿ ಪವರ್ ಬೆಳಿಲಿ ಅಂತ ಹೇಳಿ ಇದನ್ನ ಆಲೋಚನೆಯಲ್ಲಿ ಇಟ್ಕೊಂಡು ಶಿಶುಪಾಲನಾ ಕೇಂದ್ರಗಳನ್ನು ಕೂಡ ಓಪನ್ ಮಾಡಬಹುದು ಅಂತ ಹೇಳಿ ಶಿಫಾರಸು ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗಾಗಿ. ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಶಾಲೆಗಳ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ ಅನ್ನಲಾಗ್ತಿದೆ. ಶಿಕ್ಷಣ ಸಚಿವರಾಗಿರುವಂತ ನಾಗೇಶ್ ಅವರಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ ಏನೇನು ವಿಚಾರಗಳ ಚರ್ಚೆ ಬರುವ. ಸರ್, ಮೊದಲನೇದಾಗಿ ಬೆಂಗಳೂರಿನಲ್ಲಿ 9ನೇ ತರಗತಿವರೆಗಿನ ಇದುವರೆಗೆ ಬಂದಾಗಿರುವಂತಹ ಶಾಲೆಯನ್ನು ತೆರೆಯುವ ವಿಚಾರ ಏನಾದರೂ ಇವತ್ತಿನ ಸಭೆಯಲ್ಲಿ ಚರ್ಚಿತ ಆಗುತ್ತೆ ಸರ್? ಖಂಡಿತ ಶಾಲಾ ವಿಚಾರ ಚರ್ಚೆ ಆಗೇ ಆಗುತ್ತೆ. ಯಾಕೆಂದ್ರೆ CMA ಶಿಕ್ಷಣದ ಬಗ್ಗೆ ತುಂಬ ಆಸಕ್ತಿ ಇರೋರು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಮೊನ್ನೆ ಕ್ಯಾಬಿನೆಟ್ ಆದಮೇಲೂ ಸಹಿತ, ಕ್ಯಾಬಿನೆಟ್ ಮುಗ್ದಾದ್ಮೇಲೆ ಅನೌಪಚಾರಿಕವಾಗಿ ಈ ವಿಚಾರನ CM ಅವರು ಸಹಿತ ಮಾತಾಡಿದ್ರು, ಪತ್ರಿಕೆಗಳಿಗೂ ತಿಳಿಸಿದ್ದಾರೆ. ಟೆಕ್ನಿಕಲ್ ಕಮಿಟಿಯ ಎಲ್ಲ ಮೆಂಬರ್ಸು ಇವತ್ತು ಮೀಟಿಂಗಲ್ಲಿರೋದ್ರಿಂದ ಅವರ ರಿಪೋರ್ಟ್ ತಗೊಂಡು CM ಅವರು ಮತ್ತು ನಾನು ಕೂತು ಮಾತಾಡಿ ಶಾಲೆಗಳ ಪ್ರಾರಂಭ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ 1 ರಿಂದ 9 ಅಥವಾ 5 ರಿಂದ 9 ಯಾವ ರೀತಿ ತಮ್ಮ ಮುಂದೆ ಆಯ್ಕೆಗಳಿದೆ? ಇದರವರೆಗೂ ನಾವು ರಾಜ್ಯದಲ್ಲಿ 1ರಿಂದನೇ ಎಲ್ಲ ಶಾಲೆಗಳನ್ನ ನಾವು ರನ್ ಮಾಡ್ತಾ ಇದ್ದೀವಿ. ಈವನ್ LKG UKGನ್ನು ರನ್ ಮಾಡ್ತಾ ಇದ್ದೀವಿ. ಮಕ್ಕಳ ಮೇಲೆ ಯಾವುದೇ ಥರ ಈ 3ನೇ ಅಲೆಯ ಪರಿಣಾಮ ಇಲ್ಲ. ಪಾಸಿಟಿವಿಟಿ ಬಂದಿರೋದು ನಿಜ, ಸಿಂಗಲ್ 4 ಡಿಜಿಟಿಂದ ಶುರುವಾಗಿ ಈಗ 4 ಡಿಜಿಟ್ ತನಕನೂ ರೀಚ್ ಆಗಿದೆ. ಸುಮಾರು 17,000 ಜನ ಆ್ಯಕ್ಟಿವ್ ಪಾಸಿಟಿವ್ ಇರೋರು ಇದ್ದಾರೆ. ಬಟ್ ಆದರೆ ಕಳೆದ 3 ದಿನಗಳಿಂದ ಅದರ ತುಂಬ ಸಂಖ್ಯೆ ಕಡಿಮೆ ಆಗೋಕ್ಕೆ ಶುರುವಾಗಿದೆ. 3,000 ಚಿಲ್ಲರೆಗೆ ಒಂದಿನ ಹೋಗಿದ್ದು ಈಗ ನಿನ್ನೆ 1,400 ಚಿಲ್ಲರೆಗೆ ಬಂದಿದೆ. ಅಂದರೆ ದಿನ ಕಡಿಮೆನೇ ಆಗ್ತಾಯಿದೆ. ಮತ್ತು ಪಾಸಿಟಿವ್ ಆಗಿರುವಂಥ ಮಕ್ಕಳಲ್ಲಿ ರಿಕವರಿ ಸಹಿತ ತುಂಬ ಫಾಸ್ಟಾಗಿದೆ. 2ನೇ ದಿನ 3ನೇ ದಿನಕ್ಕೆ ಮಕ್ಕಳು, ಮಧ್ಯಾಹ್ನ ದಿನ ಒಂದಿನ ಜ್ವರ ಇರುತ್ತೆ, 2ನೇ ದಿನ 3ನೇ ದಿನ ಪೂರ್ಣವಾಗಿ ಸರಿ ಹೋಗಿ ಆಟಾಡೋಕ್ಕೆ ಇದಕ್ಕೆ ಬರ್ತಾರೆ. ಆ ಕಾರಣದಿಂದ ನಮ್ಮ ಅನುಭವದ ಪ್ರಕಾರ ರಾಜ್ಯದಲ್ಲಿ ಇದ್ರವರೆಗೂ ನಾವು ಶಾಲೆಗಳನ್ನ ನಡೆಸಿರೋದ್ರ ಪ್ರಕಾರ 1ರಿಂದ 9 ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಸರ್, ಈಗ LKG ವಿಚಾರ ಮಕ್ಕಳಿಗೆ ಅದು ಒಂದು ಆತಂಕ ಪೋಷಕರಿಗೆ, LKG UKG ಆರಂಭಿಸ್ಬೋದಾ, ಕಳಿಸ್ಬೋದಾ, ಇದ್ರ ಬಗ್ಗೆ ಏನಾದರೂ? ಖಂಡಿತ LKG UKG ಬಗ್ಗೆ ಏನಾದ್ರು ತಜ್ಞರು ಬೇರೆ ಅಭಿಪ್ರಾಯ ತಿಳಿಸೋದು ಯೋಚನೆ ಮಾಡ್ತೀವಿ. ಆದರೆ ಯಾವ ತುಂಬ ಜೀವನದಲ್ಲಿ ಇಂಪಾರ್ಟೆಂಟ್ ಇತ್ತು, 10, 11, 12 ಇದರವರೆಗೂ ನಾವು ಕ್ಲೋಸ್ ಮಾಡಲಿಲ್ಲ. ಬೆಂಗಳೂರಿನಲ್ಲೂ ಕ್ಲೋಸ್ ಮಾಡಲಿಲ್ಲ, ನಾವೆಲ್ಲ ಶಾಲೆಗಳನ್ನು ನಡೆಸಿದ್ವಿ. ಇಂದ ನಮಗಿಂತ ಆರೋಗ್ಯದ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿರುವಂಥವ್ರು ಆ ತಜ್ಞರ ಸಮಿತಿಯ ಡಾಕ್ಟರ್ಸು, ಅವ್ರು ಖಂಡಿತ ನಮಗೆ ವರದಿಯನ್ನು ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಆ ನಿರ್ಣಯಗಳನ್ನ ತಗೊಳ್ತೀವಿ. ಸರ್, ವಿಶೇಷವಾಗಿ ಏನಾದರೂ ಒಂದು ಗೈಡ್ಲೈನ್ಸ್ ಏನಾದರೂ ಶಿಕ್ಷಣ ಇಲಾಖೆಯಿಂದ ಸಿದ್ಧವಾಗಿದೆಯಾ? ಯಾಕಂದರೆ ಶಾಲೆ ಆರಂಭವಾಗ್ತಾ ಇರೋ ಆಗುವಂಥ ಸಾಧ್ಯತೆ ಹೆಚ್ಚಿರುವಾಗ ಆಗುವಂಥ ಸಿದ್ಧತೆಗಳು ಏನೇನಾಗಿದೆ? ಹಳೆ ಸಿದ್ಧತೆಗಳ ಜೊತೆಗೆ ಹೊಸದು ನಾವು ಮಾಡಿರೋದು ಒಂದೇ. ಅಕಸ್ಮಾತ್ ಯಾವ್ದಾದ್ರು ಮಕ್ಕಳಿಗೆ ಪಾಸಿಟಿವ್ ಬಂದರೆ ಆ ಕ್ಲಾಸ್ ರೂಮಿನಲ್ಲೆಲ್ಲರನ್ನೂ ಟೆಸ್ಟ್ ಮಾಡಿಸ್ಬೇಕು ಅಂತ. ಮತ್ತು ಆ ಪರಿಸ್ಥಿತಿಯನ್ನು ನೋಡ್ಕೊಂಡು 3 ದಿನದಿಂದ 5 ದಿನ ಶಾಲೆಗಳಿಗೆ ರಜಾ ಕೊಡಬೇಕು ಅಂತ.
ನಾವು ಡಿ ಸಿಗಳಿಗೆ ಈ ಅಧಿಕಾರ ಕೊಟ್ಟಿದ್ದರಿಂದ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ತರಹದ ನಿರ್ಣಯಗಳನ್ನು ತಗೊಂಡಿದ್ದಾರೆ. ಈಗ ನಿನ್ನೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಹೇಳ್ತಿದ್ರು, ಅವರು ಒಂದು 4-5 ದಿನ ಶಾಲೆ ಕ್ಲೋಸ್ ಮಾಡಿಸಿದ್ರು. ಈಗ ಅವ್ರ ನಿರ್ಣಯ ಚೇಂಜ್ ಆಗಿದೆ, ಯಾವ ಕ್ಲಾಸ್ ರೂಮ್ ಬರುತ್ತೋ ಆ ಕ್ಲಾಸ್ ರೂಮ್ ಮಾತ್ರ ನಾವು ಕ್ಲೋಸ್ ಮಾಡ್ತೀವಿ, ಮಿಕ್ಕಿದ್ದನ್ನು ಕ್ಲೋಸ್ ಮಾಡಲ್ಲ ಅಂತ. ಈ ಥರ ಅಲ್ಲಲ್ಲಿ ಅಲ್ಲಿಯ ಅವಶ್ಯಕತೆ ತಕ್ಕಂತೆ ನಿರ್ಣಯ ತಗೊಂತಿದ್ದಾರೆ. ಬಟ್ ತುಂಬ ಸಂತೋಷವಾಗೋದಂದರೆ ಮೂರನೇ ಅಲ್ಲಲ್ಲಿ ಮಕ್ಕಳಿಗೆ ಶಾಲೆಗಳ ಅವರ ಪಠ್ಯಕ್ರಮದಲ್ಲಿ ಏನೇನೂ ವ್ಯತ್ಯಾಸ ಆಗಲಿಲ್ಲ. ಆಲ್ಮೋಸ್ಟ್ ನಮ್ಮೆಲ್ಲವೂ ಎಲ್ಲ ಶಾಲೆಗಳಲ್ಲೂ ಮೋರ್ ದೆನ್ 75%, ನಾವು 80% ಫಿಕ್ಸ್ ಮಾಡಿದ್ದೀವಿ, 180. ಆ 80ರಲ್ಲಿ ಸುಮಾರು 100ರಷ್ಟು ಅರೌಂಡ್ 90+ ಅಲ್ಲಿದ್ದಾರೆ ಎಲ್ಲ ಶಾಲೆಗಳು. ಇನ್ನೊಂದು ಈ ತಿಂಗಳು ಕಡೆ ಒಳಗಡೆ ಪೂರ್ತಿ ಮುಗಿಸ್ತಾರೆ. ಪ್ರಿಪ್ರೇಟ್ರಿ ಎಕ್ಸಾಮ್ಸ್ನೂ ಎಲ್ಲ ಕಡೆ ಮಾಡಬೇಕು ಅಂದಿದ್ದೀವಿ, ಯಾಕೆಂದರೆ ಮಕ್ಕಳಿಗೆ 3 ವರ್ಷದಿಂದ ಎಕ್ಸಾಮೇ ಫೇಸ್ ಮಾಡಿ ರೂಢಿ ಇಲ್ದಿರೋದ್ರಿಂದ ಪ್ರಿಪ್ರೇಟ್ರಿನೂ ಮಾಡಬೇಕು ಅಂತಿದ್ದೀವಿ. ಈಗಾಗಲೇ ಮಾಡಲ್ ಪೇಪರ್ಸ್ನ SLC ಎಕ್ಸಾಮ್ಸ್ಗೆ ನಾವು ರಿಲೀಸ್ ಮಾಡಿದ್ದೀವಿ ಮಕ್ಕಳುಗಳು ಪ್ರಿಪೇರ್ ಆಗೋದ್ರಿಂದ. ಈ ಥರದ ಎಲ್ಲ ಥರದ ಪ್ರಯತ್ನಗಳು ಶಿಕ್ಷಣ ಇಲಾಖೆಯಿಂದ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ಸರ್, ಅವಕಾಶ ಸಿಕ್ಕಿದ್ರೆ ಫೆಬ್ರವರಿ ಅಂದರೆ ಪದದಿಂದಲೇ ಅವಕಾಶ ಆಗ್ಬೋದಾ? ಆಗುವ ಸಾಧ್ಯತೆಗಳಿದೆ ಮತ್ತು ತಜ್ಞರ ವರದಿಯನ್ನು ಕೇಳ್ಕೊಂಡು ಆಮೇಲೆ ನಿರ್ಣಯ. ಸರ್, ಕೊನೆಯದಾಗಿ, ಎಷ್ಟೇ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಶಾಲೆಯನ್ನು ಆರಂಭಿಸ್ತೀವಿ ಅಂದರೂ ಪೋಷಕರಲ್ಲಿ ಕೆಲವರು ಒಂದಷ್ಟು ಆತಂಕಗಳಿರ್ತವೆ. ಒಬ್ಬ ಶಿಕ್ಷಣ ಸಚಿವರಾಗಿ ತಾವು ಪೋಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನನ್ನ ಕಳೆದ 1 ತಿಂಗಳ ಅನುಭವದಲ್ಲಿ ಇವತ್ತವರೆಗೂ ಯಾವುದೇ ಮಗುಗೆ ಯಾವುದೇ ತರವಾದಂಥ ಪರಿಣಾಮ ಬೀರದೆ ಇದ್ದ ಕಾರಣಕ್ಕೋಸ್ಕರ, ಮತ್ತು ಶಿಕ್ಷಣ ಸಚಿವನಾಗಿ ಇನ್ನೊಂದು ಅನುಭವ, COVID-1 ಮತ್ತು 2 ಶಾಲೆಗಳನ್ನು ನಾವು ಬೇರೆ ಬೇರೆ ರೂಪದಲ್ಲಿ ನಡೆಸಿದ್ರೂ ಮಕ್ಕಳುಗಳ ಕಲಿಕೆಯಲ್ಲಿ ತುಂಬ ಗ್ಯಾಪ್ ಆಗಿರುವಂಥದ್ದು ನಮ್ಮ ಕಂಡಿದೆ. ನಾವು ಚಂದನದ ಮೂಲಕ ಮಾಡಿರ್ಬೋದು, ಬೇರೆ ಬೇರೆ ಕಮ್ಯುನಿಕೇಷನನ್ನು ಯೂಸ್ ಮಾಡಿಕೊಂಡು ನಾವು ಮಾಡಿರ್ಬೋದು, ಬಟ್ ಆದರೆ ಮಕ್ಕಳುಗಳು ಅದರಲ್ಲಿ ಆಸಕ್ತಿ ತಾಂಡಿಲ್ಲ. ನನ್ನ ಮಕ್ಕಳುಗಳನ್ನೂ ಅನೇಕ ಶಾಲೆಗಳಲ್ಲಿ ಮಾತಾಡ್ಸಿದ್ದೀವಿ. ಮಕ್ಕಳೇ ಹೇಳಿದ್ವು, ನಮ್ಮಲ್ಲಿ ಎಲ್ಲ ಇತ್ತು ಸರ್, ನಮಗೇನು ದೊಡ್ಡ TVಗಳಲ್ಲೇ ನಾವು ಕನೆಕ್ಟ್ ಮಾಡ್ಕೊಂಡು ನಾವು ನೋಡ್ತಾ ಇದ್ವಿ, ಆದರೂ ಕಂಟಿನ್ಯೂಸ್ ಆಗಿ 4 ಗೋಡೆಯ ಮಧ್ಯೆ ಕೂತು ಪಾಠ ಕಲಿಯೋಕ್ಕೆ ಕಷ್ಟ ಅನ್ನುವಂಥ ಮಾತುಗಳನ್ನ ಆಡ್ತಿದ್ರು. ಆ ದೃಷ್ಟಿಯಿಂದ ನಾವು ಈ ಶಾಲೆಗಳು ಪ್ರಾರಂಭ ಆಗಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ವಿ. ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳ ಗಮನದಲ್ಲಿ